ಹಾಯ್ ಹಲೋ ನಮಸ್ಕಾರ. ಒಮಿಕ್ರಾನ್ ಬಗ್ಗೆ ಮೂರು ಆತಂಕಕಾರಿ ಮಾಹಿತಿ ಬಿಚ್ಚಿಟ್ಟ ವೈದ್ಯರೇ ಬೆಚ್ಚಿ ಬಿದ್ದಿದ್ದಾರೆ. ಶರಬೇಗದಲ್ಲಿ ಈ ವೈರಸ್ ಹರಡ್ತಾ ಇದ್ದು ಇದೀಗಾಗಲೇ 15 ಹೆಚ್ಚು ರಾಷ್ಟ್ರಗಳನ್ನ ಹೊಕ್ಕು ಹಿಂಡಿ ಹಿಪ್ಪೆ ಮಾಡ್ತಿದೆ. ಹಾಗಾದ್ರೆ ವೈದ್ಯರು ಬಿಚ್ಚಿಟ್ಟ ಆ ಮೂರು ಆತಂಕಕಾರಿ ಶಾಕಿಂಗ್ ನ್ಯೂಸ್ ಏನು? ಭಾರತಕ್ಕೆ ಭಯ ಕಾಡ್ತಿರೋದಾದ್ರೂ ಯಾಕೆ ಅನ್ನೋದರ ಕ್ವಿಕ್ ರಿಪೋರ್ಟ್ ಅನ್ನ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ದೇಶಗಳ ಗಡಿ ದಾಟಿ ಹಾರಾಡ್ತಿರೋ ಒಮಿಕ್ರಾನ್ ಮತ್ತಷ್ಟು ಶಕ್ತಿಶಾಲಿಯಾಗಿದೆ. ಹೊಸ ತಳಿಯ ಬಗ್ಗೆ ವೈದ್ಯರು ಮೂರು ಅಂಶಗಳುಳ್ಳ ಆತಂಕಕಾರಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಇದು ಒಮಿಕ್ರಾನ್ನ ಶಕ್ತಿ ಎಷ್ಟಿದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ. ವೈದ್ಯ ಲೋಕವನ್ನೇ ದಿಗಿಲು ಬಡಿಯುವಂತೆ ಮಾಡಿರೋ ಊಸರವಳ್ಳಿ ಒಮಿಕ್ರಾನ್ ಮತ್ತಷ್ಟು ಭಯಾನಕ ರೂಪ ಪಡೆಯುತ್ತಿದೆ. ಸಪ್ತಸಾಗರ ದಾಟಿ ಮನುಷ್ಯನ ದೇಹ ಹೊಕ್ಕುತ್ತಿರೋ ಕೊರೋನಾದ ಹೊಸ ತಳಿ ಇದೀಗಾಗಲೇ 15 ಹೆಚ್ಚು ರಾಷ್ಟ್ರಗಳಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದೆ. ಹಾಗಾದ್ರೆ ಭಾರತಕ್ಕೂ ಕಾಲಿಟ್ಟೇ ಬಿಡದ ಕೊರೋನಾ ಹೊಸ ತಳಿ ಇಲ್ಲ ಅಂತಿವೆ ಮೂಲಗಳು. ಆದ್ರೆ ವಿದೇಶದಿಂದ ಬಂದವರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಅವರೆಲ್ಲರೂ ಕ್ವಾರಂಟೈನ್ ಆಗಿದ್ದಾರೆ. ಆದ್ರೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಒಮಿಕ್ರಾನ್ ಹೌದೋ ಅಥವಾ ಇಲ್ವಾ ಅಂತ. ಇನ್ನು ವಿಷಯಕ್ಕೆ ಬರೋದಾದ್ರೆ ಒಮಿಕ್ರಾನ್ ಬಗ್ಗೆ ತಜ್ಞರು ಮೂರು ಅಂಶವನ್ನ ಹೇಳಿದ್ದಾರೆ. ಕಳೆದ 15 ದಿನಗಳಿಂದ ಊಸರವಳ್ಳಿ ರೀತಿ ರೂಪ ಬದಲಿಸ್ತಾ ಇರೋ ಒಮಿಕ್ರಾನ್ ವೈದ್ಯರನ್ನೇ ಬೆಚ್ಚಿ ಬೀಳಿಸಿದ್ದು ಇದು ಅತಿ ವೇಗವಾಗಿ ಹರಡುವ ವೈರಸ್ ಆಗಿದೆ. ಇದೇ ಕಾರಣಕ್ಕೆ ಈ ವೈರಸ್ 50 ರೂಪಾಂತರಿಗಿಂತ ಡೇಂಜರ್. ಅಲ್ಲದೆ ಒಮಿಕ್ರಾನ್ ಬಂದ್ರೆ ರೋಗ ನಿರೋಧಕ ಶಕ್ತಿ ವೇಗವಾಗಿ ಕುಗ್ಗುವ ಆತಂಕ ಇದ್ದು ನಿತ್ಯವೂ ಒಮಿಕ್ರಾನ್ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾ ಇದೆಯಂತೆ. ಅಲ್ಲದೆ ಸೋಂಕಿತರನ್ನ ಹಿಂಡಿ ಹಿಪ್ಪೆ ಮಾಡಬಲ್ಲದು ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಒಟ್ನಲ್ಲಿ ಈಗಷ್ಟೇ ಸುಧಾರಿಸಿಕೊಂಡಿದ್ದ ಜನರಿಗೆ ಒಮಿಕ್ರಾನ್ ಭೀತಿ ಹುಟ್ಟಿಸಿದ್ದು ನಿಧಾನವಾಗಿ ಶುರುವಾದ ಒಮಿಕ್ರಾನ್ ಹಾವಳಿ ಇದೀಗ ದೊಡ್ಡ ಮಟ್ಟದಲ್ಲಿ ಹರಡುವುದಕ್ಕೆ ಶುರುವಾಗಿದೆ. ಇದು ಮತ್ತಷ್ಟು ವೇಗವಾಗಿ ಹರಡುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಅನ್ನೋದಂತೂ ಕನ್ಫರ್ಮ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂತಹ ಆಸಕ್ತದಾಯಕ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.